ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಟಲ್ ಮ್ಯಾನ್. ಲೈಟ್ ಕಂಬ ನೋಡಿದ್ರೆ ನಾಯಿಗಳ ಕಾಲೆತ್ತತ್ತೆ, ಹೆಣ್ಮಕ್ಕಳನ್ನ ಕಂಡ್ರೆ ಈ ಬ್ಲೂ ಜೆಪಿಯ ಪಡ್ಡೆ ಹೈಕಳು ಜಲ್ಸುರಿಸ್ತವೆ. ಶಿಸ್ತಿನ ಪಕ್ಷ ಎಂದೇ ಹೆಸರಾಗಿದ್ದ ಬಿಜೆಪಿಯಲ್ಲಿ ಇದೀಗ ಬರೇ ಕಾಮುಕರೇ ತುಂಬಿದ್ದಾರೆ. ಇದು ಕೂಡ ಅಂಥದ್ದೇ ಒಂದು ಸ್ಟೋರಿ. ಕಿವಿ ಕತ್ತರಿಸಿರೋ ಮಂಗನಂತಿರುವ ಈತನ ಹೆಸರು ಚಿಕ್ಕ ವೆಂಕಟ, ಚಾಮರಾಜ ಕ್ಷೇತ್ರದ ಬಿಜೆಪಿ ಮುಖಂಡ ಅಂತೆ, ಹಾಗೂ ಅಲ್ಲಿನ ಶಾಸಕ ನಾಗೇಂದ್ರನಿಗೆ ಪರಮಾಪ್ತ. ಮಹಿಳೆಯೊಬ್ಬರಿಗೆ ಪೋಸ್ಟ್ ಕೊಡಿಸಿ ಮಂಚಕ್ಕೆ ಕರೆದಿರುವ ಈ ಆಡಿಯೋ ಈಗ ಫುಲ್ಲು ವೈರಲ್ ಆಗಿದೆ. ಅದೇನು ಮಾತಾಡಿದರೆ ಒಂದ್ಸಲ ನೀವು ಕೇಳಿ. ರೆಕಾರ್ಡಿಂಗ್ ತಗ ಬರ್ತಾರೆ ಅವ್ರು, ತಗಬರ್ಲಿ ರೆಕಾರ್ಡಿಂಗು. ನೀನು ಅಲ್ಲಿ ಎಷ್ಟು ವರ್ಷದಿಂದ ಬಿಜೆಪಿ ಇದ್ದಿದ್ದೀರಾ ನೀನು? ನಾನ್ ಬ್ಲಡ್ ಬಿಜೆಪಿ ಗೊತ್ತಾಯ್ತಾ? ಏಯ್ ಹುಷಾರು, ಏನ್ ಧಮ್ಕಿ ಹಾಕ್ತಿದ್ಯಾ? ಏಯ್ ನನ್ಗೆ ಅವನು ಇವನು ಅಂದ್ರೆ ನಿನಗೆ ಚೆನ್ನಾಗಿರಕ್ಕಿಲ್ಲ. ನನಗೆ ನೀನು ಅಂತ ಹೇಳ್ಬೋದಾ? ನೀನು ನನಗೆ ಮಾತಾಡ್ತೀಯಾ? ಎಲ್ಲ ಮಾಡಿ ನೀನ್ ಎಂಟಿ ಮಾಡಿದ್ರೆ ನೀನು ತಿರುಗಿಕೊಂಡು ಏನ್ ಮಾಡಿದೆ? ನೀನು ಪೋಸ್ಟ್ ಕೊಡ್ಸಿದೆ, ತೋರಿಸ್ತಾಳಪ್ಪ ನೀನು. ನನ್ನ ಎಂಟಿ ಮೇಲೆ ಕೆಟ್ಟ ದೃಷ್ಟಿ ಹಾಕ್ಬಿಟ್ಟು ಅವ್ರ ಜೊತೆ ನಿಷ್ಪೀಡ ಮಾಡಿದ್ದು ನನ್ ಗೊತ್ತಿಲ್ವಾ ನನಗೆ? ಏಯ್ ಅವಳ ತಂಗಿ ತರ ಯಾವ ತಂಗಿ ತರ ನೋಡಿದ್ಯಾ ನೀನು? ಒಬ್ಳೆ ಬಾತೆಯನ್ನು ಕೇಳ್ತಿದ್ದೆ ನನ್ನ ಎಂಟಿಗೆ ಕೈಯಾಕ್ ಮುಟ್ಟಿದ್ಯಾ ಅವಳಿಗೆ? ಅವ್ಳ ಕೈಯಾಕ್ ಮುಟ್ಟಿದ್ಯಾ ಅವಳು? ಏನು ಏಯ್ ಸರಿಯಾಗಿ ಮಾತಾಡು ನೀನು. ಮಗನೇ ಏ ನೀನು ಮಗನೇ ಕರೆಕ್ಟ್ ಆಗಿ ಮಾತಾಡು ಮಗನೇ, ನೀನು ಕರೆಕ್ಟ್ ಆಗಿ ಮಾತಾಡು. ನೀನು ನೀನು ಬೆಳಿಗ್ಗೆ ಈಗ ಬೇಡ, ಬೆಳಿಗ್ಗೆ ಬತ್ತಿ ಮನೆ. ಏ ಬಾರ ನೀನ್ ಏನ್ ಬರ, ಕರೆಕ್ಟ್ ಆಗಿ ಮರ್ಯಾದೆ ಮಾತಾಡು. ನೀವು ಬಿಜೆಪಿ ಅಲ್ಲ ಕಣ, ನೀವು ಕಣ ಕಚಡ, ನೀನ್ ಬಿಜೆಪಿ, ನೀನ್ ಬಿಜೆಪಿ ಅಲ್ಲ, ನೀನು ಬಿಜೆಪಿ ಅಲ್ಲ, ನೀನ್ ಕಚಡ. ನೀನು ನನಗ್ ಬುದ್ಧಿ ಎಲ್ಲ ಬರ್ಬೇಡ. ನೀನು ಇರೋ ನಿಮಿಷ ಹನ್ನೆರಡು ಗಂಟೆ ಇರೋ ನಿಮಿಷ ಇರೋ ನಿಮಿಷ ನೀನು ಎಮ್ ಎಲ್ ಎಗೆ ಏಕ್ ಮುಚ್ಕೊಂಡಿದ್ರು. ನಾನ್ ಹೇಳಿದ್ದೀನಿ ಎಮ್ ಎಲ್ ಎಗೆ, ನೀನ್ ಹೇಳ್ತಾರ ಮಾತಾಡ್ತಾರದು ನಾನಲ್ಲ. ನಾನು ಎಷ್ಟು ನೀ ಎಷ್ಟು ಕೆಲಸ ಮಾಡಿದ್ ನನಗ್ ಗೊತ್ತು. ಮುಚ್ಕೊಂಡು ಫೋನ್ ಮಾಡಿದೆ ನೀನು ಗೊಜ್ಜೆ. ನೀನು ಗೊಜ್ಜೆ ನನ್ನ ಮಗ, ಮುಚ್ಕೊಂಡು ಫೋನ್ ಮಾಡಿದ್ರು. ನೀನು ಎಣ್ಣೆ ಹೊಡ್ಕೊಂಡು ಮಾತಾಡ್ತಾನೆ ಇಷ್ಟೊತ್ತಲ್ಲಿ ಮಾತಾಡಿದ್ರೆ ಸರಿ ಮಗನೇ. ನೀನು ಬೆಳಿಗ್ಗೆ ಈಗಲೇ ಬಂದ್ರೆ ಮಗನೇ ನೀನ್ ರಿಪೇರಿ ಆಗೋಯ್ತದೆ. ಬಾರ ಇವಾಗ ನೀನು ಬಾರ, ಇವಾಗ್ಲೇ ಬರ, ಬರ್ತೀನಿ. ಬಾರ ಇವಾಗ್ಲೇ ಬರ. ನೀನು ಎಮ್ ಎಲ್ ಎ ಏಕ್ ಕೋಚಿಂದ ಇವಾಗ ಬರ, ಬರ ನಮ್ಮ ಮನೆಗೆ ಬರ, ಬರ್ತೀನಿ. ಬರ ಬರ ಇವಾಗ್ಲೇ ಬರ. ಮಡಗ ರೆಕಾರ್ಡಿಂಗ್ ತಗ ಬರ್ತಾರೆ ಅವ್ರು. ತಗಬರ್ಲಿ ತಗಬರ್ಲಿ ರೆಕಾರ್ಡಿಂಗ್. ರೆಕಾರ್ಡಿಂಗ್ ತಗಬರ್ಲಿ. ನೀನು ನೀನು ಅಲ್ಲಿ ಎಷ್ಟು ವರ್ಷದಿಂದ ಬಿಜೆಪಿ ಇದ್ದಿದ್ದೀರಾ ನೀನು? ನಾನ್ ಬ್ಲಡ್ ಬಿಜೆಪಿ ಗೊತ್ತಾಯ್ತಾ? ಏಯ್ ಹುಷಾರು, ಏನ್ ಧಮ್ಕಿ ಹಾಕ್ತಿದ್ಯಾ? ಏಯ್ ನನ್ಗೆ ಅವನು ಇವನು ಅಂದ್ರೆ ನಿನಗೆ ಚೆನ್ನಾಗಿರಕ್ಕಿಲ್ಲ. ನನಗೆ ನೀನು ಅಂತ ಹೇಳ್ಬೋದಾ? ನೀನು ನನಗೆ ಮಾತಾಡ್ತೀಯಾ? ಎಲ್ಲ ಮಾಡಿ ನೀನ್ ಎಂಟಿ ಮಾಡಿದ್ರೆ ನೀನು ತಿರುಗಿಕೊಂಡು ಎಂಟಿಗೆ ಏನ್ ಮಾಡಿದೆ? ನೀನು ಪೋಸ್ಟ್ ಕೊಡ್ಸಿದೆ, ನಾನೇ ಪೋಸ್ಟ್ ಕೊಡ್ತೇನೆ. ಆಮೇಲೆ ಏನ್ ಮಾಡಿದೆ? ಏನ್ ಮಾಡಿದ್ರು? ಏನ್ ಮಾಡಿದೆ ನೀನು ಎಂಟಿಗೆ? ಏನ್ ಮಾಡಿದ್ರು? ಕಚರ ದೃಷ್ಟಿ ತೋರಿಸ್ತಾಳಪ್ಪ ನೀನು. ನನ್ನ ಎಂಟಿ ಮೇಲೆ ಕೆಟ್ಟ ದೃಷ್ಟಿ ಹಾಕ್ಬಿಟ್ಟು ಅವ್ರ ಜೊತೆ ನಿಷ್ಪೀಡ ಮಾಡಿದ್ದು ನನ್ ಗೊತ್ತಿಲ್ವಾ ನನಗೆ? ಏಯ್ ಅವಳನ್ನ ತಂಗಿ ತರ ಯಾವ ತಂಗಿ ತರ ನೋಡಿದ್ಯಾ ನೀನು? ಒಬ್ಳೆ ಬಾತೆಯನ್ನು ಕೇಳ್ತಿದ್ದೆ ನನ್ನ ಎಂಟಿಗೆ ಕೈಯಾಕ್ ಮುಟ್ಟಿದ್ಯಾ ಅವಳಿಗೆ? ಅವ್ಳ ಕೈಯಾಕ್ ಮುಟ್ಟಿದ್ಯಾ ಅವಳು? ನೀನು ಏಯ್ ಸರಿಯಾಗಿ ಮಾತಾಡು. ನೀನು ಮಗನೇ ಏ ನೀನು ಮಗನೇ ಕರೆಕ್ಟ್ ಆಗಿ ಮಾತಾಡು ಮಗನೇ. ನೀನು ಕರೆಕ್ಟ್ ಆಗಿ ಮಾತಾಡು. ನೀನು ನೀನು ಬೆಳಿಗ್ಗೆ ಈಗ ಬೇಡ, ಬೆಳಿಗ್ಗೆ ಬತ್ತಿ ಮನೆ. ಏ ಬಾರ ನೀನ್ ಏನ್ ಬರ, ಕರೆಕ್ಟ್ ಆಗಿ ಮರ್ಯಾದೆ ಮಾತಾಡು. ನೀವು ಬಿಜೆಪಿ ಅಲ್ಲ ಕಣ, ನೀವು ನೀನ್ ಕಣ ಕಚಡ, ನೀನ್ ಬಿಜೆಪಿ, ನೀನ್ ಬಿಜೆಪಿ ಅಲ್ಲ ಮಗನೇ, ನೀನು ಬಿಜೆಪಿ ಅಲ್ಲ, ನೀನ್ ಕಚಡ. ನೀನು ನನಗೆ ಬುದ್ಧಿ ಎಲ್ಲ ಬರ್ಬೇಡ. ನೀನು ಇರೋ ನಿಮಿಷ ಹನ್ನೆರಡು ಗಂಟೆ ಇರೋ ನಿಮಿಷ
ನೀನು ಎಮ್ ಎಲ್ ಎಗೆ ಏಕ್ ಕೊಚ್ಚಿಂದ ಮುಚ್ಕೊಂಡಿರೋ ನಾನು ಹೇಳಿದ್ದೀನಿ ಎಮ್ ಎಲ್ ಎಗೆ ನೀನ್ ಹೇಳ್ತಾರ ಮಾತಾಡ್ತಾರದು ನಾನಲ್ಲ ಕೆಲಸ ಮಾಡಿ ನನಗೆ ಗೊತ್ತು ಮುಚ್ಕೊಂಡು ಫೋನ್ ಮಾಡಿದೆ ನೀನು ಗೊತ್ತೆ ನೀನು ಗೊತ್ತೆ ನನ್ನ ಮಗ ಮುಚ್ಕೊಂಡು ಫೋನ್ ಮಾಡಿದು ನೀನು ಎಣ್ಣೆ ಹೊಡ್ಕೊಂಡು ಮಾತಾಡ್ತಾನೆ ಇಷ್ಟೊತ್ತಲ್ಲಿ ಮಾತಾಡಿದ್ರೆ ಸರಿ ಮಗನೇ ನೀನು ಬೆಳಿಗ್ಗೆ ಈಗಲೇ ಬಂದ್ರೆ ಮಗನೇ ನಿನ್ಗೆ ರಿಪೇರಿ ಆಗೋಯ್ತದೆ ಬಾರ ಇವಾಗ ನೀನು ಬಾರ ಇವಾಗಲೇ ಬರ ಬರ್ತೀನಿ ನೀನು ಎಮ್ ಎಲ್ ಎಗೆ ಕೊಚ್ಚಿಂದ ಇವಾಗ ಬರ ಬರ ನಮ್ಮ ಮನೆಗೆ ಬರ ಬರ್ತೀನಿ ಬರ ಬರ ಇವಾಗ ಬರ ಮಡಗ ಇಂಥವರೆಲ್ಲ ಓಟ್ ಕೇಳ್ಕೊಂಡು ನಿಮ್ಮ ಮನೆ ಬಾಗ್ಲಿಕ್ ಬಂದ್ರೆ ನಿಮ್ಮ ಮನೆ ಹೆಣ್ಮಕ್ಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ.